ದಕ್ಷಿಣ ಕನ್ನಡದಲ್ಲಿ ಈ ರೀತಿಯಾಗಿದ್ರೆ ಉತ್ತರ ಕನ್ನಡದಲ್ಲೂ ಕೂಡ ಅದೇ ಪರಿಸ್ಥಿತಿ ಉತ್ತರ ಕನ್ನಡದಲ್ಲಿ ಏನಾಗಿದೆ ಉತ್ತರ ಕನ್ನಡದ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ ಈಗ ಅಲ್ಲೂ ಕೂಡ ಶರಾವತಿ ಅಘನಾಶಿನಿ ವರದಾ ಕಾಳಿ ನದಿ ಅಬ್ಬರಿಸಿ ಹರಿತಾ ಇದೆ ಹೊನ್ನಾವರದ ಶರಾವತಿ ತೀರ ಪ್ರದೇಶದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿದೆ ಹೊನ್ನಾವರದ ಗುಡ್ಡೇಬಾಳ ಬಳಿ ಹೆದ್ದಾರಿಯಲ್ಲಿ ಗುಡ್ಡ ಒಂದು ಕುಸಿತಿದೆ ಹೊಸ ಕುಳಿ ಪಂಚಾಯಿತಿಯಿಂದ ಈಗ ಮಣ್ಣು ತೆರವನ್ನ ಮಾಡಲಾಗ್ತಾ ಇದೆ ಕಾರವಾರದ ಅರ್ಗಾದ ಹೆದ್ದಾರಿ ಮೇಲೂ ಕೂಡ ಈಗ ನೀರು ತುಂಬಿ ಹರಿತಾ ಇರುವಂತಹ ದೃಶ್ಯ ನಿಮಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಇದು ಹೊನ್ನಾವರದ ಗುಡ್ಡೆಬಾಳ ಬಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿರುವಂತಹ ದೃಶ್ಯ ಹಾಗಾಗಿ ಅಲ್ಲಿ ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಸಮಸ್ಯೆ ಆಗಿತ್ತು ವಾಹನ ಸಂಚಾರ ನಿಂತಿತ್ತು ಈಗ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಶರಾವತಿ ಗಂಗಾವಳಿ ಅಘನಾಶಿನಿ ವರದಾ ಕಾಳಿ ನದಿ ಸೊ ಹೊನ್ನಾವರದ ಶರಾವತಿ ತೀರ ಪ್ರದೇಶದಲ್ಲಿ ಮನೆಗಳಿಗೆ ನೀರು ಕೂಡ ನುಗ್ಗಿದೆ ದಕ್ಷಣ ಜಿಲ್ಲೆಯಲ್ಲಿ ಇಂದು ಕೂಡ ಮಳೆ ಅಬ್ಬರ ಹೆಚ್ಚಾಗಿರುವಂತದ್ದು ಇವತ್ತು ನೀವು ನೋಡಬಹುದು ಇವತ್ತು ನೇವೆಲ್ ಬೇಸ್ನ ಭಾಗದಲ್ಲಿ ಇದೀವಿ ಈ ಭಾಗದಲ್ಲಿ ಟ್ರಾಫಿಕ್ ಕೂಡ ಜಾಮ್ ಆಗಿದೆ ಯಾಕಂತಂದ್ರೆ ಈ ಭಾಗದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಭಾಗದ ರಸ್ತೆಯ ಮೇಲ್ಗಡೆ ಹೋಗ್ತಾ ಇರೋದ್ರಿಂದಾಗಿ ಈಗ ಸಂಚಾರ ಅಸ್ತವ್ಯಸ್ತವಾಗಿರುವಂಥದ್ದನ್ನು ನೀವು ಗಮನಿಸಬಹುದು ನಿನ್ನೆ ಕೂಡ ಸಾಕಷ್ಟು ಮಳೆ ಬೆಳೆದಿದೆ ಇವತ್ತು ಕೂಡ ಸಾಕಷ್ಟು ಮಳೆ ಬರ್ತಾ ಇದೆ ಹಾಗಾಗಿ ಈ ಭಾಗದಲ್ಲಿ ರಸ್ತೆ ಸಂಚಾರಕ್ಕೆ ಅಡಚಣೆ ಆಗಿರುವಂತದ್ದು ನೇವೆಲ್ ಬೇಸಿನ ಒಳಭಾಗಕ್ಕೆ ನೀರು ಹರಿದು ಹೋಗ್ತಾ ಇರೋದನ್ನ ನೀವು ಗಮನಿಸಬಹುದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರೋದ್ರಿಂದ ಈ ಭಾಗದ ಸಂಚಾರಕ್ಕೂ ಕೂಡ ತೊಂದರೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಆಗಿದೆ ಇನ್ನು ಈ ಭಾಗದ ಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಅಲ್ಲಿಯೂ ಕೂಡ ನಿಮಗೆ ನಾನು ತೋರಿಸ್ತೀನಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಹಾಗಾಗಿ ಈ ಭಾಗದಲ್ಲಿ ನೀರು ಕೂಡ ಅಂಗಡಿ ಮುಂಗಟ್ಟುಗಳಿಗೆ ತುಂಬುತ್ತಾ ನೀವು ಗಮನಿಸಬಹುದು ಈ ಭಾಗದಲ್ಲಿ ವಾಹನಗಳನ್ನು ನಿಲ್ಲಿಸಿದ್ದಾರೆ ವಾಹನಗಳ ತುಂಬಾ ನೀರು ತುಂಬುತ್ತಾ ಇರುವಂತದ್ದು ಮನೆಗೆ ನೀರು ನುಗ್ತಾ ಇರುವಂತದ್ದು ನೀವು ನೋಡಬಹುದು ಈ ಭಾಗದಲ್ಲಿ ಈಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಶೇಖರಣೆ ಆಗ್ತಾ ಇದೆ ಮನೆಗಳಿಗೆ ನೀರು ನುಗ್ತಾ ಇರೋದನ್ನ ಗಮನಿಸಬಹುದು ನೋಡಿ ಈ ಭಾಗದಲ್ಲಿ ಆ ಸಾಕಷ್ಟು ನೀರು ಅಂಗಡಿ ಮುಂಗಡಗಳ ಒಳಗಡೆ ನುಗ್ತಾ ಇರೋದನ್ನು ಗಮನಿಸಬಹುದು ಇನ್ನು ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಈ ಭಾಗದಲ್ಲಿ ಈಗ ನೀರು ತುಂಬ್ತಾ ಇರುವಂಥದ್ದು ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಇನ್ನು ಈಗಾಗಲೇ ಎಂಟನೇ ತಾರೀಕು ಹೆಚ್ಚಿನ ಮಳೆ ಬರುವುದಾಗಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಹೆಚ್ಚಿನ ಪ್ರಮಾಣ ಈಗ ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇರುವಂಥದ್ದು ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಅಂಗಡಿಗೆ ನೀರು ನುಗ್ಗಿದೆ ಆ ಪಕ್ಕದಲ್ಲಿ ಮನೆಗಳು ಕೂಡ ಇದ್ದಾವೆ ಅಲ್ಲಿಯೂ ಕೂಡ ನೀರು ನುಗ್ಗಿದೆ ಹಾಗಾಗಿ ನೀರನ್ನು ತೆಗೆದುಹಾಕುವಂತಹ ಕೆಲಸವನ್ನು ಅಂಗಡಿಯ ಮಾಲೀಕರು ಮಾಡ್ತಾ ಭಾಗದಲ್ಲಿಯೂ ಕೂಡ ತೋರಿಸ್ತೇನೆ ಯಾವ ರೀತಿ ಪರಿಸ್ಥಿತಿ ಇದೆ ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಮಳೆಯಿಂದಾಗಿ ರಸ್ತೆಗಳ ಮೇಲೆ ನೀರುಗಳು ನಿಲ್ತಾ ಇದಾವೆ ಇನ್ನೂ ಕೂಡ ಮಳೆ ಬರುವಂತ ಸ್ಥಿತಿ ಇರುವಂತದ್ದು ಹಾಗಾಗಿ ಮಳೆ ಇನ್ನೂ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬಂದ್ರೆ ಈ ಭಾಗದಲ್ಲಿ ರಸ್ತೆಯ ಸಂಚಾರ ಕೂಡ ಸಮಸ್ಯೆ ಆಗ್ತದೆ ಇವೆಲ್ಲದಕ್ಕೂ ಕಾರಣ ರಸ್ತೆಯ ಸಮರ್ಪಕವಾದ ವ್ಯವಸ್ಥೆ ಇಲ್ಲ ಚಿರಂಡಿಯನ್ನ ಸರಿಯಾದ ವ್ಯವಸ್ಥೆ ಇರೋದ್ರಿಂದ ಇವತ್ತು ಈ ರೀತಿ ಕಷ್ಟವನ್ನು ಜನರು ಅನುಭವಿಸಬೇಕಾಗಿದೆ ವಾಹನ ಸವಾರರು ಅನುಭವಿಸಬೇಕಾಗಿದೆ ಚದುಪದ ರಾಜ್ಯ ಹೆದ್ದಾರಿಯ ಮುಖ್ಯವಾದ ರಸ್ತೆ ಇದು ನೇವಲ್ ಬೇಸ್ ಏರಿಯಾ ಕೂಡ ಹೌದು ಆದರೆ ಈ ಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ನೋಡಿದರೆ ನಿಜವಾಗ್ಲೂ ಆತಂಕ ಆಗ್ತದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲೇನೋ ನೀರು ನಿಂತರೆ ಸಂಪೂರ್ಣವಾಗಿ ಗೋವಾ ಮತ್ತು ಮಂಗಳೂರಿಗೆ ಹೋಗುವಂತಹ ಹೆದ್ದಾರಿ ಬಂದ್ ಆಗುವಂತಹ ಸಾಧ್ಯತೆ ಇರುವಂಥದ್ದು ನೀವು ನೋಡ್ಬೋದು ವಾಹನಗಳನ್ನು ತಡೆದು ನಿಲ್ಲಿಸಿದ್ದಾರೆ ಯಾಕಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈಗ ನೀರು ಬರ್ತಾ ಇರೋದ್ರಿಂದ ವಾಹನ ಸವಾರಿಗೂ ಸಮಸ್ಯೆ ಆಗ್ತದೆ ವಾಹನಗಳು ಕೂಡ ಸುಮಾರು ಎರಡು ಅಷ್ಟು ಎತ್ತರದಲ್ಲಿ ಈಗ ನೀರು ಈ ಭಾಗದಲ್ಲಿ ಬರ್ತಾ ಇರೋದ್ರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಹಾಗಾಗಿ ಈ ಭಾಗದಲ್ಲಿ ವಾಹನಗಳನ್ನು ಕೂಡ ತಲೆದೊಂದಿಸುತ್ತಿದ್ದಾರೆ ಸಂಚಾರ ವ್ಯವಸ್ಥೆ ಈ ಭಾಗದಲ್ಲಿ ಅಸ್ತವ್ಯಸ್ತವಾಗಿರುವಂಥದ್ದು ನೀವು ನೋಡ್ಬೋದು ಇನ್ನು ಗುಡ್ಡ ಭಾಗದಲ್ಲಿಯೂ ಕೂಡ ನೀರು ಹರಿದು ಈ ಭಾಗಕ್ಕೆ ಬರ್ತದೆ ಅದು ಕೂಡ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಈ ಭಾಗದಲ್ಲಿ ಈಗ ನೀರು ಯಥೇಚ್ಛವಾಗಿ ಬಂದು ನಿಂತಿರುವಂಥದ್ದು ಇನ್ನು ಸಂಚಾರಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದಾಗಿ ಈ ಭಾಗದಲ್ಲಿ ಈಗ ಟ್ರಾಫಿಕ್ ಪೊಲೀಸ್ನವರು ಕೂಡ ನಿಯೋಜನೆ ಮಾಡಲಾಗಿದೆ ಇನ್ನು ಐ ಆರ್ ಬಿ ಕಂಪ್ನಿಯವರು ಕೂಡ ಇನ್ನು ಸದ್ಯದಲ್ಲಿ ಬಂದು ಇಲ್ಲಿ ರಿಪೇರಿಯನ್ನು ಮಾಡಬೇಕಾಗತ್ತೆ ಎಲ್ಲಿ ನೀರು ನಿಂತಿದೆ ಅನ್ನೋದನ್ನು ನೋಡಿ ತೆಗೆಯಬೇಕಂಥ ಕೆಲಸವನ್ನು ಮಾಡಬೇಕಾಗಿದೆ ಆದರೆ ಯಾವುದೂ ಈಗ ಸದ್ಯದ ಮಟ್ಟಿಗೆ ಇಲ್ಲ ಹೆಚ್ಚಿನ ಮಳೆ ಬಂದು ನೀರು ಗುಡ್ಡದಿಂದನೂ ಬರ್ತಾ ಇದೆ ಮತ್ತು ಸ್ಥಳೀಯ ಭಾಗದಲ್ಲಿರುವಂಥ ಮನೆಗಳಲ್ಲಿ ನುಗ್ಗಿರುವಂಥ ನೀರುಗಳು ಕೂಡ ಈ ಭಾಗದಲ್ಲಿ ಬಂದು ನಿಲ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದು ನಿಂತಿರುವಂಥದ್ದು ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಕಳೆದ ಎರಡು ಮೂರು ದಿನದಿಂದಾಗಿ ಮಳೆಯ ಅಬ್ಬರ ಹೆಚ್ಚಾಗಿರುವಂಥದ್ದು ಸಾಕಷ್ಟು ಹಾನಿಯನ್ನು ತಂದೊಡ್ಡಿದೆ ಅದರ ಜೊತೆಗೆ ಹೆದ್ದಾರಿ ಭಾಗದಲ್ಲಿಯೂ ಕೂಡ ವಾಹನ ಸವಾರರಿಗೆ ತೊಂದರೆ ಆಗಿರುವಂತದ್ದು ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ ಒನ್ ಅವರ್ ದ ಗುಡ್ಡೆಬಾಳ ಬಳಿ ಆಗಿರೋದು ಇದು ನೋಡಿ ಇಲ್ಲಿ ಯಾವ ಪ್ರಮಾಣದಲ್ಲಿ ನೀರೆಲ್ಲ ಹರಿತಾ ಇದೆ ಅಂತೇಳಿ ಇದು ಹೊಸದೇನಲ್ಲ ಇದು ಪದೇ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಮಳೆ ಸಂದರ್ಭದಲ್ಲಿ ಈ ಸಮಸ್ಯೆ ಆಗುತ್ತೆ ಆಮೇಲೆ ಮಳೆಯನ್ನು ನಿಮ್ಗೆ ತಡೆಯಕ್ಕೂ ಆಗೋದಿಲ್ಲ